ಹಾಯ್ ಫ್ರೆಂಡ್ಸ್, ನಾವಿವತ್ತು ವರಮಹಾಲಕ್ಷ್ಮಿ ಹಬ್ಬಕ್ಕೆ ತೆಂಗಿನಕಾಯಿಗೆ ಯಾವ ರೀತಿ ಅಲಂಕಾರ ಮಾಡೋದು ಅಂತ ನೋಡೋಣ. ತೆಂಗಿನಕಾಯಿನ ತೊಳೆದಿಟ್ಕೊಂಡಿದ್ದೀನಿ, ಅದಕ್ಕೆ ಅರಿಶಿನವನ್ನು ತೊಗೊಂಡಿದ್ದೀನಿ. ಇದಕ್ಕೆ ನಾನು ಸ್ವಲ್ಪ ಗೋಧಿ ಹಿಟ್ಟನ್ನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಗೋಧಿ ಹಿಟ್ಟನ್ನ ಏನಕ್ಕೆ ಮಿಕ್ಸ್ ಮಾಡ್ತೀನಿ ಅಂದರೆ, ನಾವು ಅರಿಶಿನಕ್ಕೆ ಹಚ್ಚಿದಾಗ ಬರೀ ಅರಿಶಿನ ಹಚ್ಚಿದ್ರೆ ಫುಲ್ಲು ಉದುರುತ್ತೆ, ಅರಿಶಿನದ ಪುಡಿ ಥರ ಉದುರುತ್ತೆ. ಅದಕ್ಕೆ ನಾವು ಇದಕ್ಕೆ ಸ್ವಲ್ಪ ಗೋಧಿ ಹಿಟ್ಟನ್ನು ಮಿಕ್ಸ್ ಮಾಡಿಕೊಂಡ್ರೆ ಉದುರಲ್ಲ. ನೋಡಿ, ಈ ರೀತಿ ನೀರನ್ನು ಹಾಕ್ಕೊತಾ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡಿದ ನಂತರ ತೆಂಗಿನಕಾಯಿಗೆ ಈ ರೀತಿ ಮೇಲಿಂದ ಕೆಳಕ್ಕೆ ಬೆಳೀತಾ ಹೋಗಬೇಕು. ಅರಿಶಿನದಿಂದ ಅಲಂಕಾರ ಆದಮೇಲೆ ನಾವು ಮುಖವಾಡಕ್ಕೆ ಕುಂಕುಮದಿಂದ ಅಲಂಕಾರ ಮಾಡ್ಕೋಬೇಕಲ್ವ, ಅದಕ್ಕೆ ಈ ರೀತಿ ಒಂದು ಶೀಟನ್ನು ತೊಗೊಂಡ್ಬಿಟ್ಟು ಡೈರೆಕ್ಟಾಗಿ ನಾವು ಕುಂಕುಮ ಇಡೋಕ್ಕೋದ್ರೆ ಅದು ಎಲ್ಲ ಸ್ಪ್ಲಿಟ್ಟಾಗಿ ಚೆನ್ನಾಗಿ ಬರಲ್ಲ ಅಲ್ವಾ. ಈ ರೀತಿ ನಾವು ಫಸ್ಟು ಒಂದು ಶೀಟನ್ನು ತೊಗೊಂಡ್ಬಿಟ್ಟು ಈ ರೀತಿ ಅಮ್ಮನವರಿಗೆ ನಮಗೆ ಯಾವ ಡಿಸೈನ್ ಬೇಕೋ ಆ ಡಿಸೈನ್ನ ಈ ರೀತಿ ಮಾಡ್ಕೋಬೋದು. ಈ ರೀತಿ ಮಾಡಿಕೊಂಡು ಈ ರೀತಿ ಮಾಡಿಕೊಂಡು ಸೀಸರಿಂದ ನಾವು ಸೀಸರಲ್ಲಿ ಈ ರೀತಿ ಕಟ್ ಮಾಡಿಕೊಂಡೆ. ಈ ಕಟ್ ಮಾಡಿದ ನಂತರ ನೋಡಿ, ನಮಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಡಿಸೈನು ಬಂದಿದೆ ಅಲ್ವಾ. ಈಗ ನಾವಿದನ್ನು ಮುಕ್ವಾಡ ನಮಗೆ ಎಲ್ಲಿಗೆ ಬೇಕೋ ಅಲ್ಲಿಗೆ ಈ ರೀತಿ ಇಟ್ಕೊಂಡು ಈ ರೀತಿ ಫಿಕ್ಸ್ ಮಾಡಿದ ನಂತರ ನಾವು ಇದಕ್ಕೆ ಸ್ವಲ್ಪ ನೀರನ್ನು ಈ ರೀತಿ ಮಾಡಿಕೊಂಡು ಕುಂಕುಮನ ಹಚ್ತಾ ಹೋಗಬೇಕು. ನಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಈ ರೀತಿ ಮಾಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿ ಬರುತ್ತೆ. ನಿಮಗಿನ್ನೂ ಇದೇ ರೀತಿ ಬೇರೆ ಬೇರೆ, ಈಗ ವರಮಹಾಲಕ್ಷ್ಮಿ ಹಬ್ಬ ಬರ್ತಾ ಇದೆ, ಇನ್ನೂ ಸಾರಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸೀರೆ ಹೇಗೆ ಉಡ್ಸೋದು, ಹಬ್ಬದ ತಯಾರಿ ಯಾವ ರೀತಿ ಮಾಡ್ಕೊಳ್ಳೋದು, ಈ ರೀತಿ ಎಲ್ಲ ವಿಡಿಯೋಸ್ನ ಮಾಡಿ ಹಾಕ್ತೀನಿ. ಇನ್ನು ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನು ನಿಮ್ಗೆ ಯಾವುದಾದ್ರೂ ಬೇರೆ ರೀತಿ ವಿಡಿಯೋಸ್ ಬೇಕು ಅಂದರೆ ಅದನ್ನು ಕೂಡ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾನು ಅದನ್ನು ಕೂಡ ಮಾಡಿಬಿಟ್ಟು ಹಾಕ್ತೀನಿ. ಎಷ್ಟು ಈಸಿ ಆಗಿದೆ ಅಲ್ಲ.
ಈ ರೀತಿ ಮಾಡ್ಕೊಂಡಿದ್ದೀನಿ. ಒಂದು 2 ನಿಮಿಷ ಹಾಗೆ ಬಿಟ್ಟು ಅದನ್ನು ತೆಗೆಯೋಣ. ನೋಡಿ ಫ್ರೆಂಡ್ಸ್, ಅಮ್ಮನವರ ಮುಖ ಎಷ್ಟು ಚೆನ್ನಾಗಿ ಬಂದಿದೆ, ಅಲಂಕಾರ ಎಷ್ಟು ಚೆನ್ನಾಗಾಗಿದೆ ಅಲ್ಲ. ನೋಡಿ, ನೀವು ಈ ರೀತಿ ಟ್ರೈ ಮಾಡಿ ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇನ್ನೂ ಹೆಚ್ಚಿನ ವಿಡಿಯೋಸ್ ಬೇಕು ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು. ನೋಡಿ ನೋಡಿ, ಧನ್ಯವಾದ.